ಈಗಿನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ಟ್ರೆಸ್ಸು ಕೋಪ ಇಲ್ದಿರಾ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಹಂತಕ್ಕೆ ಜನ ಬಂದ್ಬಿಟ್ಟಿದ್ದಾರೆ. ಆದರೆ ಈ ಸ್ಟ್ರೆಸ್ಸು ಕೋಪಕ್ಕೆ ಅವರ ಎದುರಿಗಿರುವಂತಹ ಕೆಲವರ ಕೆನ್ನೆ ಕೆಂಪಾದ್ರೆ ಮತ್ತು ಕೆಲವರು ತಮ್ಮ ಮೊಬೈಲನ್ನೇ ಬಲಿ ಕೊಟ್ಬಿಡ್ತಾರೆ. ಆದರೆ ಇನ್ಮುಂದೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ನಿಮ್ಗೆ ಸಿಕ್ಕಾಪಟ್ಟೆ ಇರಿಟೇಷನ್, ಕೋಪ, ತಾಪ ಬಂದು ಯಾರಿಗಾದ್ರೂ ಹೊಡಿಬೇಕು, ಏನನ್ನಾದ್ರೂ ಒಡೆದಾಕ್ಬೇಕು ಅನ್ಸಿದ್ರೆ ಖಂಡಿತ ನೀವು ಇಲ್ಲಿಗೆ ಬಂದು ಇಷ್ಟ ಬಂದಿದ್ದನ್ನ ಧ್ವಂಸ ಮಾಡಬಹುದು. ನೋಡಿದ್ರಲ್ಲ ಎಲ್ಲ ಹೇಗೆ ಪೀಸ್ ಪೀಸ್ ಮಾಡ್ತಿದ್ದಾರೆ ಅಂತ. ಬೆಂಗಳೂರಿನ ಸೌತ್ ಇಂಡ್ ಸರ್ಕಲ್ ಹತ್ರ ಇರುವ ರೇಜ್ ರೂಮ್ ಈಗಿನ ಸ್ಟ್ರೆಸ್ ಲೈಫ್ ಲೀಡ್ ಮಾಡ್ತಾ ಇರೋರಿಗೆ ಹೇಳಿ ಮಾಡಿಸಿದ ಜಾಗ. ಆಧುನಿಕ ಜೀವನ ಶೈಲಿಯಿಂದ ಉಂಟಾದ ಒತ್ತಡ ನಿವಾರಣೆಗಾಗಿ ಇಲ್ಲಿಗೆ ಬಂತು ಸಿಟ್ಟು ಕರಗಿಸ್ಕೊಳ್ತಾರೆ. ಏನಾದರೂ ಒತ್ತಡ ಇದ್ದಾರೆ, ಮಾನಸಿಕ ತೊಂದರೆ, ನೋವು, ಕೋಪ, ದುಃಖ ಎಲ್ಲ ಇದ್ದಾರೆ, ಇಲ್ಲಿ ಬಂದು ನಿಮಗೆ ಗ್ಲಾಸ್ ಬಾಟಲ್ ಮತ್ತು ಈ ಮರಳಿನ ಸಾಮಾನು ಎಲ್ಲ ನಿಮಗೆ ಹೇಗೆ ಬೇಕು ಆ ಥರ ಬರೀಬಹುದು. ಬಿಯರ್ ಬಾಟಲ್ಸ್, ಬ್ರಿಕ್ಸ್, ಟ್ಯೂಬ್ ಲೈಟ್ಸ್, ಥರ್ಮಾಕೋಲ್, ಕೆಲವು ಮೆಟಲ್ ಆಬ್ಜೆಕ್ಟ್ಸ್, ಆಮೇಲೆ ಪಂಚಿಂಗ್ ಬ್ಯಾಗ್ ಇದೆ ಅದನ್ನ ಚೆನ್ನಾಗಿ ಹೊಡೆದಿದ್ದೀವಿ. ಆ್ಯಂಡ್ ಒಂದು ಪ್ಲ್ಯಾಂಕ್ ಇತ್ತು, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬಿಕಾಸ್ ದೇರ್ ಇಸ್ ನಥಿಂಗ್ ಮೆಂಟಲ್ ಸ್ಟಿಮ್ಯುಲೇಷನ್, ಏನೂ ಇನ್ವಾಲ್ವ್ ಇಲ್ಲ ಇಲ್ಲಿ, ಬರೀ ಫಿಸಿಕಲ್. ಸೊ ಬಂದು ಕಿರ್ಚಾಡಿ ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ಏನು ಸಿಗುತ್ತೋ ಅದನ್ನು ಹೊಡೆದಾಕೋದು ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸೇ ಅದು. ಸೊ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಹೂ ಸ್ಟ್ರಗಲ್ ವಿತ್ ರಿಲೀಸಿಂಗ್ ಆ್ಯಂಗರ್ ಆ್ಯಂಡ್ ಎಮೋಷನ್ಸ್. ಇದು ಒಳ್ಳೆ ಜಾಗ. ಒಂದಷ್ಟು ಸೇಫ್ಟಿ ಮೆಷರ್ಸ್ನ ತಗೊಂಡೇ ನೀವು ಈ ರೇಜ್ ರೂಮ್ ಒಳಗಡೆ ಎಂಟ್ರಿ ಕೊಡಬೇಕು. ಇನ್ನು ಇಲ್ಲಿಗೆ ಬರೋರು ಎಲ್ಲರೂ ಒತ್ತಡ ನಿವಾರಣೆಗಾಗಿ ಅಂತಾನೆ ಬರೋದಿಲ್ಲ. ಕಪಲ್ಸ್ ತಮ್ಮ ಸಂಗಾತಿ ಜೊತೆ ಬಂದು ಖುಷಿಯಿಂದ ಒಟ್ಟಿಗೆ ಅಲ್ಲಿದ್ದ ವಸ್ತುಗಳನ್ನ ಒಡೆದು ಹಾಕಿದ್ರೆ, ಸೋಲೋ ಆಗಿ ಎಂಟ್ರಿ ಕೊಡೋ ಭಗ್ನ ಪ್ರೇಮಿಗಳು ತಮ್ಮ ಹಳೆಯ ಲವರ್ನ ನೆನೆದು ಬಾಟಲ್, ಗ್ಲಾಸ್ ಒಡೆದು ಹಾಕಿ ಕೋಪ ತಣ್ಣಗೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಮಜಾ ಮಾಡೋ ಸಲುವಾಗಿ ಸಿಕ್ ಸಿಕ್ಕಿದನ್ನ ಒಡೆದು ಹಾಕ್ತಾರೆ. ಬಟ್ ಈ ರೀತಿ ಒಡೆದು ಹಾಕ್ಬೇಕು ಅಂದ್ರೆ ನೀವು ಕಾಸು ಕೊಡ್ಬೇಕಷ್ಟೇ. ಕಾಸು ಕೊಟ್ಟು ತಗೊಂಡಿದ್ದನ್ನ ಚೂರ್ ಚೂರ್ ಮಾಡೋ ಬದಲು ಒಡೆಯೋದಕ್ಕೆ ಅಂತಾನೆ ಕಾಸು ಕೊಟ್ರೆ ಆಯ್ತು ಅಷ್ಟೇ. ನಾನಂತೂ ಇಲ್ಲೊಂದು ಬಾಟ್ಲ್ ಎಲ್ಲ ಒಡೆದು ಹಾಕ್ಬಿಟ್ಟು ನನ್ನ ಸ್ಟ್ರೆಸ್ನ ರಿಲೀಫ್ ಮಾಡಿಕೊಂಡೆ. ನಿಮಗೂ ಇದೇ ಥರ ಒತ್ತಡ ಕಡಿಮೆ ಆಗಬೇಕು ಅಂದರೆ ಬೆಂಗಳೂರಿನ ಸೌತ್ ಇಂಡ್ ಸರ್ಕಲ್ ಹತ್ರ ಇರುವಂತಹ ರೇಜ್ ರೂಮ್ಗೆ ಬನ್ನಿ. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಅರ್ಪಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು.